ಅದು ಗಡ್ಡ ಪೇಟ ಎಲ್ಲ ಇಟ್ಕೊಂಡು ಈ ಪಾತ್ರ ಮಾಡೋದಕ್ಕಾಗಲ್ಲ. ನನ್ನ ಸಮಸ್ಯೆ ಏನು ಅಂತ ನಿಮ್ಗೆ ಅರ್ಥ ಆಗತ್ತೆ ಅಂದ್ಕೊಳ್ತೀನಿ. ಹೌದು, ನನಗೆ ಅರ್ಥ ಆಯ್ತು. ನಾಟಕ ಅಂದರೆ ಬರೀ ಸ್ಟೇಜ್ ಮೇಲೆ ಮಾಡೋದಲ್ಲ, ಸ್ಟೇಜ್ ಹಿಂದೆ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು. ನಾನು ಟೆಕ್ನಿಷಿಯನ್ ಆಗ್ತೀನಿ. ಇನ್ನು ಉಳಿದಿರೋದು ಎರಡು ಪಾತ್ರಗಳು, ಒಂದು ಕೊರವಂಜಿ ಪಾತ್ರ, ಇನ್ನೊಂದು ನಾರದನ್ ಪಾತ್ರ. ನಾರಾಯಣ ನಾರಾಯಣ, ಪದೇ ಪದೇ ನನ್ನ ಪಾತ್ರಕ್ಕೆ ಕತ್ರಿ ಬೀಳ್ತಾ ಇದೆ. ಕಾರ್ತಿಕಣ, ನಿಂಗೇನಾದ್ರೂ ನನ್ನ ಮೇಲೆ ಕೋಪನ? ಸುನಿಲ್, ಈ ಪಾತ್ರ ನಿನ್ನ ಬಿಟ್ರೆ ಬೇರೆ ಯಾರು ಚೆನ್ನಾಗಿ ಮಾಡೋಕ್ಕಾಗಲ್ಲ. ಕೊರವಂಜಿ ಪಾತ್ರ ಯಾರು ಮಾಡೋದು? ಹಾಗೆ ನೋಡಿದ್ರೆ ಶ್ರೀನಿವಾಸನೇ ಕೊರವಂಜಿ ವೇಷದಲ್ಲಿ ಬದಲಾಗ್ತಾನೆ. ಈ ಪಾತ್ರನ ನಾನೇ ಮಾಡಬೇಕು. ಆದರೆ ಕೊರವಂಜಿ ಪಾತ್ರ ಮುಗಿಸ್ಬಿಟ್ಟು ಶ್ರೀನಿವಾಸ ಪಾತ್ರ ಇಮಿಡಿಯೇಟ್ ಬರೋದ್ರಿಂದ ಗೆಟಪ್ ಚೇಂಜ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಕೊರವಂಜಿ ಪಾತ್ರಕ್ಕೆ ಒಬ್ಬರಿದ್ದಾರೆ. ಯಾರು? ಅಜ್ಜಿ ಪಾತ್ರ ಮಾಡ್ಬೋದಲ್ವಾ? ಶ್ರಾವ್ಯ, ಏನ್ ಮಾಡ್ತಿದ್ಯಾ ನೀನು? ರಾಂಗ್ ಸೆಲೆಕ್ಷನ್. ಶ್ರೀನಿವಾಸ ಕೊರವಂಜಿಯಾಗಿ ಬದಲಾಗೋದು, ಅವನ ವಯಸ್ಸಲ್ಲಿ ಇವ್ರ ವಯಸ್ಸಲ್ಲಿ ಏನು ತೊಂದರೆ ಇಲ್ಲಮ್ಮ. ಇಲ್ಲಿ ವಯಸ್ಸಿನ ರೀತಿಯಲ್ಲಿ ರೂಪ ಬದಲಾಗಲ್ಲ. ಶ್ರೀನಿವಾಸ ತನ್ನ ರೂಪದಿಂದ ಇನ್ನೊಂದು ರೂಪಕ್ಕೆ ಹೋಗ್ತಾನಷ್ಟೇ. ವಯಸ್ಸು ಹೆಚ್ಚಾದ್ರೂ ಪರವಾಗಿಲ್ಲ, ಕ್ಯಾರೆಕ್ಟರ್ಗೆ ತೂಕ ಹೆಚ್ಚಾಗುತ್ತೆ. ಆದರೆ ಪಾತ್ರ ಮಾಡೋದಕ್ಕೂ ಬರಬೇಕಲ್ವಾ? ನೋಡಿದೆ ಅರುಣ್, ಈ ನಾಟಕದಲ್ಲಿ ನಿನ್ನನ್ನು ಅವಾಯ್ಡ್ ಮಾಡಿದ್ರು, ನೀನು ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ಸರಿ ಮಾಡ್ತೀನಿ. ಏನು ಸರಿ ಮಾಡ್ತೀಯ ಗುರುಣ್ಣ? ಅದೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ಯಲ್ಲ, ಅದನ್ನು ಹೇಳ್ಬಿಡು, ನಾಳೆ ದಿನ ಸಮಸ್ಯೆ ಆಗೋದು ಬೇಡ. ಏ, ಸಮಸ್ಯೆ ಸಮಸ್ಯೆ ಅಂತ ಸಾಯ್ಬೇಡ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿಲ್ವಾ? ಗುರು, ಏನು ಏನು ಪ್ಲ್ಯಾನ್ ಅದು? ಅರುಣ್, ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ. ಈ ನಾಟಕ ಒಂದಾಗಲಿ, ಈ ನಾಟಕದೊಳಗೆ ದೊಡ್ಡ ನಾಟಕ ಆಡದೆ ಹೋದರೆ ನನ್ನ ಹೆಸರು ಗುರುನೇ ಅಲ್ಲ. ತುಡುಕಿ ಯಾವ ತಪ್ಪು ಕೆಲಸನೂ ಮಾಡ್ಕೋಬೇಡ, ಇದು ಕ್ರೂಷಿಯಲ್ ಟೈಮ್. ಆ ಈ ಮದುವೆಗೆಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಏನು ಹೆಚ್ಚು ಕಡಿಮೆ ಆಗೋದು ಬೇಡ ಗುರು. ನಾನು ದುಡ್ಕೋದು ಇಲ್ಲ, ಯಾವ ತಪ್ಪು ಮಾಡೋದು ಇಲ್ಲ. ಈ ನಾಟಕ ಒಂದು ಮುಗಿಲೆ, ಈ ನಾಟಕ ಮುಗಿದ್ಮೇಲೆ ಆ ಚಂದು ಫ್ಯಾಮಿಲಿ ಈ ಮನೇಲಿ ಇರೋಲ್ಲ ಅಷ್ಟೇ. ವಾಸು, ಬಾ ನನ್ನ ಜೊತೆ. ಗುರು ಗುರು ಗುರು, ಶ್ರಾವ್ಯ ಅವರೇ, ಎಲ್ಲ ಕ್ಯಾರೆಕ್ಟರ್ ಫಿಕ್ಸ್ ಆಯ್ತು. ಆರ್ ಯು ಹ್ಯಾಪಿ? ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಈ ಆಡಿಷನ್ಸ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ.